ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಬಹಳ ಮುಖ್ಯವಾಗಿ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂಥೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಂಗಳೂರಿಗರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆ ರಾಜ್ಯದಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ನಡೀತಾ ಇದೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ಮೇಲೆ ಕ್ರಮ ಆಗಿಲ್ಲ. ಇದೆಲ್ಲದರ ನಡುವೆ ಸರ್ಕಾರ ಇಂಥ ಪ್ರಕರಣಗಳನ್ನು ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ. SDP PFI ಮೇಲಿನ ಕೇಸು ವಾಪಸ್ ಪಡೆದು ಕಾಂಗ್ರೆಸ್ ಸರ್ಕಾರ ಅವರ ಪರವಾಗಿದೆ ಅಂತ ತೋರಿಸಿದ್ದಾರೆ. ರಾಜ್ಯದ ಸಾಮಾನ್ಯ ಜನರ ಬದುಕು ಇಂಥ ಕೆಲವೊಂದು ಘಟನೆಗಳಿಂದ ಅಸ್ತವ್ಯಸ್ತವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲೇನು ರಾಡಿಕಲೈಸೇಷನ್ ನಡೀತಾ ಇದೆ. ರಾಡಿಕಲೈಸೇಷನ್ ದ ಕನ್ನಡದಾಗ ಮೂಲಭೂತವಾದ ಇಸ್ಲಾಮಿಕ್ ಮೂಲಭೂತವಾದ ಏನು ನಡೀತಾ ಇದೆ, ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ಲ. ದೇ ಆರ್ ನಾಟ್ ಸೀರಿಯಸ್. ಅವರು ಹಿಂದೆ PFI ಮತ್ತು SDPI ಇವ್ರ ಮೇಲೆ ಇದ್ದಂಥ ಎಲ್ಲ ಕೇಸ್ಗಳನ್ನು ಹಿಂತೆಗೆದುಕೊಂಡು ಒಂದು ಸಂಕೇತವನ್ನು ಕೊಟ್ಟರು, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ. ಮಂಗಳೂರಿನಲ್ಲಿ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ಅವರನ್ನು ಬ್ರದರ್ ಅಂತ ಕರೆದರು. ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಇವತ್ತಿಗೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇಲ್ಲ ಇನ್ನೊಂದಿಷ್ಟು ವಿಡಿಯೋ ಕಳಿಸ್ತಾರಂತ. ಅಂದರೆ ಯಾವ್ದು ಇಲ್ಲದ ವಿಡಿಯೋ ನೋಡಿ ಕಳಿಸೋರು, ಯಾವುದರಲ್ಲಿ ಅದು ಕ್ಯಾಚ್ ಆಗಿಲ್ಲ ಅಲ್ಲ, ಆ ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿ ಅದು ಇಲ್ಲ ಅಂತ ಸಿದ್ಧ ಮಾಡೋರು. ಅಂದರೆ ಇವರಿಗೆ ವೋಟ್ ಬ್ಯಾಂಕ್ಗಾಗಿ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು. ಸರ್ಕಾರ ಮುಖ್ಯವಾಗಿ ಗಂಭೀರವಾಗಿ ಪರಿಗಣಿಸಿಲ್ಲ. ಇಲ್ಲೇನು ರಾಡಿಕಲೈಸೇಷನ್ ನಡೀತಾ ಇದೆ. ರಾಡಿಕಲೈಸೇಷನ್ ದ ಕನ್ನಡದಾಗ ಮೂಲಭೂತವಾದ ಇಸ್ಲಾಮಿಕ್ ಮೂಲಭೂತವಾದ ಏನು ನಡೀತಾ ಇದೆ, ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ಲ. ದೇ ಆರ್ ನಾಟ್ ಸೀರಿಯಸ್. ಅವರು ಹಿಂದೆ PFI ಮತ್ತು SDPI ಇವ್ರ ಮೇಲೆ ಇದ್ದಂಥ ಎಲ್ಲ ಕೇಸ್ಗಳನ್ನು ಹಿಂತೆಗೆದುಕೊಂಡು ಒಂದು ಸಂಕೇತವನ್ನು ಕೊಟ್ಟರು, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ. ಮಂಗಳೂರಿನಲ್ಲಿ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ಅವರನ್ನು ಬ್ರದರ್ ಅಂತ ಕರೆದರು. ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಇವತ್ತಿಗೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇಲ್ಲ ಇನ್ನೊಂದಿಷ್ಟು ವಿಡಿಯೋ ಕಳಿಸ್ತಾರಂತ. ಅಂದರೆ ಯಾವ್ದು ಇಲ್ಲದ ವಿಡಿಯೋ ನೋಡಿ ಕಳಿಸೋರು, ಅವ್ರು ಯಾವುದರಲ್ಲಿ ಅದು ಕ್ಯಾಚ್ ಆಗಿಲ್ಲ ಅಲ್ಲ, ಆ ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿ ಅದು ಇಲ್ಲ ಅಂತ ಸಿದ್ಧ ಮಾಡೋರು. ಅಂದರೆ ಇವರಿಗೆ ವೋಟ್ ಬ್ಯಾಂಕ್ಗಾಗಿ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು. ಸರ್ಕಾರ ಮುಖ್ಯವಾಗಿ ಗಂಭೀರವಾಗಿ ಪರಿಗಣಿಸಿಲ್ಲ. ಇಲ್ಲೇನು ರಾಡಿಕಲೈಸೇಷನ್ ನಡೀತಾ ಇದೆ. ರಾಡಿಕಲೈಸೇಷನ್ ದ ಕನ್ನಡದಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.